ಒಂದು ಪುಟ್ಟದಾದಂತಹ ಗುಬ್ಬಚ್ಚಿ ಸಮುದ್ರ ತಟದಲ್ಲಿ ಒಂದು ಪುಟ್ಟದಾದಂತಹ ಗೂಡನ್ನು ಕಟ್ಟಿಕೊಂಡು ಅದರಲ್ಲಿ ತನ್ನ ಮೊಟ್ಟೆಗಳನ್ನು ಇಟ್ಕೊಂಡಿರುತ್ತೆ. ಅದೊಂದು ದಿನ ಆಹಾರಕ್ಕಾಗಿ ತನ್ನ ಮೊಟ್ಟೆಗಳನ್ನು ಜೋಪಾನವಾಗಿ ಇರಿಸಿ ಗೂಡಿನಿಂದ ಹೊರಗಡೆ ಹೋಗುತ್ತೆ. ಗೂಡಿನಿಂದ ಹೊರಗೆ ಹೋದಂತಹ ಗುಬ್ಬಚ್ಚಿ ಮರಳಿ ವಾಪಸ್ಸು ಗೂಡಿನ ಬಳಿಗೆ ಬರುತ್ತೆ. ಗೂಡಿನಲ್ಲಿ ಮೊಟ್ಟೆಗಳೇ ಇರೋದಿಲ್ಲ. ಗೂಡಿನಲ್ಲಿ ಮೊಟ್ಟೆಗಳು ಇಲ್ಲದಂತಹ ಕಂಡಂತಹ ಗುಬ್ಬಚ್ಚಿ ತುಂಬ ತುಂಬ ಗಾಬರಿಯಾಗ್ಬಿಡುತ್ತೆ. ತುಂಬ ತುಂಬ ಗಾಬರಿಯಾದಂತಹ ಗುಬ್ಬಚ್ಚಿ ಸುತ್ತಮುತ್ತ ಎಲ್ಲ ಕಡೆಯೂ ತನ್ನ ಮೊಟ್ಟೆಗಳಿಗಾಗಿ ಹುಡುಕಾಟವನ್ನು ನಡೆಸುತ್ತೆ. ಎಲ್ಲಿಯೂ ಸಹ ಮೊಟ್ಟೆಗಳು ಸಿಗೋದೇ ಇಲ್ಲ. ಗುಬ್ಬಚ್ಚಿ ಎದುರುಗಡೆ ಇದ್ದಂತಹ ಸಮುದ್ರ ರಾಜನಿಗೆ, ಹೇ ಸಮುದ್ರ ರಾಜ, ನನ್ನ ಗೂಡಿನಲ್ಲಿ ಇದ್ದಂತಹ ನನ್ನ ಮೊಟ್ಟೆಗಳು ಕಾಣಿಸ್ತಾ ಇಲ್ಲ, ನೀನೇನಾದರೂ ನನ್ನ ಮೊಟ್ಟೆಗಳನ್ನು ನೋಡಿದೆ ಅಂತ ಕೇಳುತ್ತೆ. ಸಮುದ್ರ ರಾಜ, ಇಲ್ಲ ಗುಬ್ಬಚ್ಚಿ, ನಾನೇ ತಕ್ಕಾಗಿ ನಿನ್ನ ಮೊಟ್ಟೆಗಳನ್ನು ನೋಡಲಿ ಅಂತ ಹೇಳ್ತಾನೆ. ಗುಬ್ಬಚ್ಚಿ ಮರಳಿ ವಾಪಸ್ಸು ಗೂಡಿನ ಬಳಿಗೆ ಬರುತ್ತೆ. ಮತ್ತೆ ಸುತ್ತಮುತ್ತ ಯಾರಾದರೂ ಇದಾರ ಅಂತ ನೋಡುತ್ತೆ. ಸುತ್ತಮುತ್ತ ಯಾರೂ ಇರೋದಿಲ್ಲ. ಗುಬ್ಬಚ್ಚಿಗೆ ಅರ್ಥವಾಗ್ಬಿಡುತ್ತೆ, ನನ್ನ ಮೊಟ್ಟೆಗಳನ್ನು ಈ ಸಮುದ್ರ ರಾಜನೇ ಕದ್ದಿದ್ದಾನೆ, ಈ ಮೊಟ್ಟೆಗಳು ಸಮುದ್ರ ರಾಜನ ಬಳಿನೇ ಇದ್ದಾವೆ ಅಂತ ತಿಳಿದು ಗುಬ್ಬಚ್ಚಿ ಮತ್ತೆ ಸಮುದ್ರ ರಾಜನ ಬಳಿಗೆ ಬರುತ್ತೆ. ಏ ಸಮುದ್ರ ರಾಜ, ನನಗೆ ತುಂಬ ತುಂಬ ಚೆನ್ನಾಗೇ ಗೊತ್ತು ನನ್ನ ಮೊಟ್ಟೆಗಳನ್ನು ನೀನೇ ಕದ್ದಿದ್ಯಾ ಅಂತ, ನಿನ್ನ ಬಳಿ ಇರುವಂತಹ ನನ್ನ ಮೊಟ್ಟೆಗಳನ್ನು ನನಗೆ ವಾಪಸ್ಸು ಕೊಟ್ಬಿಡು ಅಂತ ಕೇಳುತ್ತೆ. ಸಮುದ್ರ ರಾಜ, ಏಯ್ ಗುಬ್ಬಚ್ಚಿ, ನಿನಗೇನಾದ್ರು ಹುಚ್ಚಿಡಿದಿದ್ಯಾ? ನಿನ್ನ ಮೊಟ್ಟೆಗಳನ್ನು ನೀನೇ ಕಳ್ಕೊಂಡಿದ್ಯಾ? ನೀನು ಕಳೆದುಕೊಂಡಿರುವಂತಹ ಮೊಟ್ಟೆಗಳನ್ನು ನಿನಗೆ ಸಾಧ್ಯವಾದರೆ ನೀನೇ ಹುಡುಕು ಅಂತ ಹೇಳ್ತಾನೆ. ಗುಬ್ಬಚ್ಚಿ ಸಮುದ್ರವನ್ನು ಧಿಕ್ಕರಿಸಿ ನೋಡ್ತಾ ಇರುತ್ತೆ. ಸಮುದ್ರದ ಅಲೆಗಳು ಸಹ ಉಗ್ತಾ ಇರುತ್ತೆ. ಗುಬ್ಬಚ್ಚಿ ಸಮುದ್ರ ರಾಜನಿಗೆ, ನೋಡು ಸಮುದ್ರ ರಾಜ, ನಿನ್ನ ನೀರನ್ನು ಸಂಪೂರ್ಣವಾಗಿ ನಾನು ಖಾಲಿಯನ್ನು ಮಾಡಿ ನನ್ನ ಮೊಟ್ಟೆಗಳನ್ನು ನನಗೆ ಹೇಗೆ ತೆಗೆದುಕೊಳ್ಳೋದು ಅಂತಹ ಗೊತ್ತು ಅಂತ ತನ್ನ ಪುಟ್ಟದಾದಂತಹ ಕೊಕ್ಕಿನಿಂದ ಸಮುದ್ರ ನೀರನ್ನು ತೆಗೆದುಕೊಂಡು ಹೋಗಿ ದೂರದಲ್ಲಿ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಪುಟ್ಟದಾದಂತಹ ಕೊಕ್ಕಿನಿಂದ ನೀರನ್ನು ತೆಗೆದುಕೊಳ್ಳೋದು ದೂರಕ್ಕೆ ಹೋಗಿ ಹಾಕೋದು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಸಂಜೆ ಸೂರ್ಯ ಮುಳುಗ್ತಾನೆ, ಕತ್ತಲಾಗುತ್ತೆ. ಕತ್ತಲಾದ್ರೂ ಸಹ ಗುಬ್ಬಚ್ಚಿ ತನ್ನ ಪ್ರಯತ್ನವನ್ನು ನಿಲ್ಲಿಸೋದೇ ಇಲ್ಲ. ಬೆಳಿಗ್ಗೆ ಆಗುತ್ತೆ, ಬೆಳಿಗ್ಗೆ ಆದ್ರೂ ಸಹ ಪುಟ್ಟದಾದಂತಹ ಕೊಕ್ಕಿನಿಂದ ನೀರು ತೆಗೆದುಕೊಂಡು ಹೋಗೋದು ಹಾಕೋದು ಅದೇ ರೀತಿಯಾಗಿ ಮಾಡ್ತಾ ಇರುತ್ತೆ. ಬೆಳಿಗ್ಗೆ ಎಲ್ಲ ಪಕ್ಷಿಗಳು ಬರ್ತವೆ. ಎಲ್ಲ ಪಕ್ಷಿಗಳು ಬಂದು, ಏ ಗುಬ್ಬಚ್ಚಿ ನೀನೇನನ್ನು ಮಾಡ್ತಾ ಇದೆಯಾ, ಏತಕ್ಕಾಗಿ ಸಮುದ್ರದ ನೀರನ್ನು ತೆಗೆದುಕೊಂಡೋಗಿ ಆಗ್ತಿದೆಯಾ ಅಂತ ಕೇಳಿದಾಗ ಗುಬ್ಬಚ್ಚಿ ನಡೆದಂತಹ ಎಲ್ಲ ವಿಷಯವನ್ನು ತಿಳಿಸ್ಕೊಡುತ್ತೆ. ಆಗ ಸುತ್ತಮುತ್ತ ನೆರೆದಿದ್ದಂತಹ ಎಲ್ಲ ಪಕ್ಷಿಗಳು ಗುಬ್ಬಚ್ಚಿನ ನೋಡಿ ನಗೋದಕ್ಕೆ ಪ್ರಾರಂಭವನ್ನು ಮಾಡ್ತವೆ. ಅಲ್ಲ ಗುಬ್ಬಚ್ಚಿ, ಸಮುದ್ರ ಅನಂತವಾದಂತಹದ್ದು, ಅನಂತವಾದಂತಹ ಸಮುದ್ರದ ನೀರನ್ನು ನೀನು ನಿನ್ನ ಪುಟ್ಟದಾದಂತಹ ಕೊಕ್ಕಿನಿಂದ ಖಾಲಿಯನ್ನು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಇಂತಹ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸ್ಬಿಡು, ಇದು ನಿನ್ನ ಕೈಲಿ ಸಾಧ್ಯವಾಗದಂತಹದ್ದು ಅಂತ ಹೇಳ್ತವೆ. ಇನ್ನು ಕೆಲವೊಂದಷ್ಟು ಪಕ್ಷಿಗಳು ಗುಬ್ಬಚ್ಚಿಯನ್ನು ನೋಡಿ ಟೀಕೆಯನ್ನು ಮಾಡ್ತವೆ. ಹುಚ್ಚಿ ಹಿಡಿದಿದೆ ಗುಬ್ಬಚ್ಚಿಗೆ ಅಂತೆಲ್ಲ ಹೇಳ್ತವೆ. ಗುಬ್ಬಚ್ಚಿ ಮಾತ್ರ ಇವರ ಮಾತುಗಳಿಗೆ ತಲೆಯನ್ನು ಕೆಡಿಸ್ಕೊಳ್ದೆ ತಾನು ಯಾವ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಇತ್ತು ಅದೇ ರೀತಿಯಾಗಿ ತನ್ನ ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಅದೇ ಗುಂಬಿನಲ್ಲಿದ್ದಂತಹ ಕೆಲವೊಂದಷ್ಟು ಪಕ್ಷಿಗಳು ಪಕ್ಷಿರಾಜನಾದಂತಹ ಗರುಡನ ಬಳಿಗೆ ಹೋಗಿ, ಗರುಡ ರಾಜ, ಆ ಗುಬ್ಬಚ್ಚಿಯ ಜೀವಕ್ಕೆ ತುಂಬ ತುಂಬ ಅಪಾಯ ಇದೆ. ಗುಬ್ಬಚ್ಚಿ ತನ್ನ ಮೊಟ್ಟೆಗಳನ್ನು ಕಳೆದುಕೊಂಡ್ಬಿಟ್ಟಿದೆ. ಅದರ ಮೊಟ್ಟೆಗಳು ಸಮುದ್ರ ರಾಜನ ಬಳಿ ಇದ್ದಾವೆ. ಸಮುದ್ರ ರಾಜನ ಬಳಿ ಇರುವಂತಹ ಮೊಟ್ಟೆಗಳನ್ನು ಗುಬ್ಬಚ್ಚಿಗೆ ನೀನೇ ಕೊಡಿಸ್ಬೇಕು, ಇಲ್ಲ ಅಂದರೆ ಆ ಗುಬ್ಬಚ್ಚಿಯ ಜೀವಕ್ಕೆ ತುಂಬ ತುಂಬ ಅಪಾಯ ಉಂಟಾಗ್ಬಿಡುತ್ತೆ ಅಂತ ಕೇಳ್ಕೊಳ್ತವೆ. ಗರುಡ ಗುಬ್ಬಚ್ಚಿಯ ಬಳಿ ಬರ್ತಾನೆ. ಗುಬ್ಬಚ್ಚಿ ನೋಡಿಲ್ಲೇ, ನನ್ನ ರೆಕ್ಕೆಗಳು ಎಷ್ಟು ಬಲಿಷ್ಠವಾಗಿದ್ದಾವೆ, ನನ್ನ ದೇಹ ನೋಡು ಎಷ್ಟು ದೊಡ್ಡದಾಗಿದೆ, ನಾನು ನಿನಗಿಂತ ತುಂಬ ತುಂಬ ಶಕ್ತಿಯುತವಾದಂಥವನು, ನಾನು ಯಾವುದಾದ್ರೂ ರೀತಿಯಲ್ಲಿ ನಿನಗೆ ಸಹಾಯವನ್ನು ಮಾಡ್ಬೋದಾ ಅಂತ ಗರುಡ ಕೇಳ್ತಾನೆ ಗುಬ್ಬಚ್ಚಿಯನ್ನು. ಗುಬ್ಬಚ್ಚಿ, ನನಗೆ ಯಾರ ಸಹಾಯವೂ ಬೇಡ, ನನ್ನ ಕೆಲಸವನ್ನು ನಾನೇ ಮಾಡಿಕೊಳ್ತೀನಿ, ದಯಮಾಡಿ ಪಕ್ಷಿರಾಜ ಇಲ್ಲಿಂದ ಹೊರಟ್ಬಿಡು ಅಂತ ಗುಬ್ಬಚ್ಚಿ ಹೇಳುತ್ತೆ. ಗರುಡ, ಪಾಪ ಗುಬ್ಬಚ್ಚಿ ತನ್ನ ಮೊಟ್ಟೆಗಳನ್ನು ಕಳ್ಕೊಂಡ್ಬಿಟ್ಟಿದೆ, ತುಂಬ ತುಂಬ ನೊಂದುಬಿಟ್ಟಿದೆ, ಹೀಗಾಗಿ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದೆ, ಹೇಗಾದರೂ ಮಾಡಿ ಗುಬ್ಬಚ್ಚಿಯ ಜೀವನವನ್ನು ಉಳಿಸ್ಬೇಕು ಅಂತ ತಿಳಿದಂತಹ ಗರುಡ ನೇರವಾಗಿ ವೈಕುಂಠಕ್ಕೆ ಹಾರುತ್ತೆ. ವೈಕುಂಠಕ್ಕೆ ಹೋದಂತಹ ಗರುಡ, ಓ ಸೃಷ್ಟಿಕರ್ತ ವಿಷ್ಣುವೇ, ನಾರಾಯಣ, ಆ ಗುಬ್ಬಚ್ಚಿ ತನ್ನ ಮೊಟ್ಟೆಗಳನ್ನು ಕಳೆದುಕೊಂಡ್ಬಿಟ್ಟಿದೆ. ಮೊಟ್ಟೆಗಳನ್ನು ಕಳೆದುಕೊಂಡು ಸಮುದ್ರದ ನೀರನ್ನೇ ಖಾಲಿ ಮಾಡುವಂತಹ ಪಣವನ್ನು ತೊಟ್ಬಿಟ್ಟಿದೆ. ಅದು ಆ ಗುಬ್ಬಚ್ಚಿಯ ಕೈಲಿ ಸಾಧ್ಯವಾದಂತಹದ್ದು. ನೀನೇ ಏನಾದರೂ ಮಾಡಿ ಆ ಗುಬ್ಬಚ್ಚಿಯ ಪ್ರಾಣವನ್ನು ನೀನೇ ಕಾಪಾಡಬೇಕು ಭಗವಂತ ಅಂತ ಕೇಳಿಕೊಂಡಾಗ ವಿಷ್ಣು ಆ ಗುಬ್ಬಚ್ಚಿಯ ನಿಶ್ಚಲ ಅಚಲ ಪ್ರಯತ್ನಕ್ಕಾಗಿ ಪ್ರಸನ್ನನಗೊಂಡು ಸಮುದ್ರ ರಾಜನನ್ನು ಕರೀತಾನೆ. ಸಮುದ್ರ ರಾಜನಿಗೆ, ನೋಡು, ಆ ಗುಬ್ಬಚ್ಚಿಯ ಮೊಟ್ಟೆಗಳು ನಿನ್ನ ಬಳಿನೇ ಇದ್ದಾವೆ ಅಂತ ನಮ್ಮೆಲ್ಲರಿಗೂ ಸಹ ತುಂಬ ಚೆನ್ನಾಗಿ ಗೊತ್ತು. ನೀನು ಸ್ವಲ್ಪ ದೂರಗಳು ಹಿಂದಕ್ಕೆ ಹೋಗು. ಹಿಂದಕ್ಕೆ ಹೋದ ನಂತರ ಆ ಮೊಟ್ಟೆಗಳನ್ನು ಗುಬ್ಬಚ್ಚಿ ತೆಗೆದುಕೊಂಡು ಹೋಗಲಿ ಅಂತ ಮಹಾವಿಷ್ಣು ಹೇಳ್ತಾನೆ. ಸಮುದ್ರ ರಾಜ ಮಹಾವಿಷ್ಣುವಿನ ಆಜ್ಞೆಯ ಮೇರೆಗೆ ಸ್ವಲ್ಪ ದೂರ ಹಿಂದಕ್ಕೆ ಹೋಗ್ತಾನೆ. ಸ್ವಲ್ಪ ದೂರ ಹಿಂದಕ್ಕೆ ಹೋದಾಗ ಗುಬ್ಬಚ್ಚಿಗೆ ತನ್ನ ಮೊಟ್ಟೆಗಳು ಕಾಣಿಸ್ತವೆ. ಗುಬ್ಬಚ್ಚಿ ತುಂಬ ತುಂಬ ಖುಷಿಯಿಂದ ತನ್ನ ಮೊಟ್ಟೆಗಳನ್ನು ತೆಗೆದುಕೊಂಡು ಗೂಡಿನಲ್ಲಿ ಇಟ್ಟು ಮರಳಿ ವಾಪಸ್ಸು ಸಮುದ್ರ ರಾಜನ ಬಳಿಗೆ ಬರುತ್ತೆ. ಏಯ್ ನೋಡಿದ್ಯಾ ಸಮುದ್ರ ರಾಜ, ನನ್ನ ಪ್ರಯತ್ನವನ್ನು ನಾನು ಬಿಡಲಿಲ್ಲ, ನನ್ನ ಮೊಟ್ಟೆಗಳನ್ನು ಮರಳಿ ವಾಪಸ್ ತೆಗೆದುಕೊಂಡೆ, ಹೇಗೆ ನನ್ನ ಪ್ರಯತ್ನ, ನನ್ನ ಕೆಲಸ ಹೇಗಿತ್ತು ಅಂತಂದ್ಬಿಟ್ಟು ಎದೆ ಉಬ್ಬಿಸಿ ಹೀಗೆ ನಿಂತ್ಕೊಳ್ಳುತ್ತೆ. ಇದನ್ನು ನೋಡಿದಂತಹ ಸುತ್ತಮುತ್ತ ಇದ್ದಂತಹ ಎಲ್ಲ ಪಕ್ಷಿಗಳು ಸಹ ಎಲ್ಲ ಒಂದು ಕಡೆ ಬೆಪ್ಪಾಗ್ತವೆ. ನಮ್ಮ ಜೀವನದಲ್ಲೂ ಹೀಗೆ ಸ್ನೇಹಿತರೆ, ನಾವು ಮಾಡುವಂತಹ ಕೆಲಸಗಳನ್ನು ನಿರಂತರವಾಗಿ ನಮ್ಮ ಪ್ರಯತ್ನಗಳನ್ನು ನಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವು ಮಾಡ್ತಾನೇ ಇರಬೇಕು. ಸುತ್ತಮುತ್ತ ಯಾವ ರೀತಿಯಾಗಿ ಗುಬ್ಬಚ್ಚಿಗೆ ಮಾತುಗಳನ್ನು ಹೇಳ್ತಿರೋ, ಟೀಕೆಗಳನ್ನು ಹೇಳ್ತಾ ಇದ್ರು, ಅದೇ ರೀತಿಯಾದಂತಹ ಜನ ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಕೆಲವೊಂದಷ್ಟು ಜನ ಹೇಳ್ತಾರೆ, ನಿನ್ನ ಕೈಲಿ ಸಾಧ್ಯವಾಗೋದಿಲ್ಲ, ಸಾಧ್ಯವಾಗದಂತಹದ್ದು
ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ. ಸಾಧ್ಯವಾಗುತ್ತೋ ಆಗೋದಿಲ್ವೋ, ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾನೇ ಇರಬೇಕು. ಒಂದಲ್ಲ ಒಂದು ದಿನ ನಮ್ಮ ಪ್ರಯತ್ನಕ್ಕೆ ಆ ಭಗವಂತ ನಮಗೆ ಆಶೀರ್ವಾದವನ್ನು ಮಾಡಿ ನಮ್ಮ ಪ್ರಯತ್ನಕ್ಕೆ ಒಂದು ಫಲ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀಕೃಷ್ಣ.